ಕಳೆದ 15 ದಿವಸಗಳಲ್ಲಿ ನಡೆದಂತಹ ಮೂರು ಕೊಲೆ ಪ್ರಕರಣಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಶ್ರೀನಿವಾಸಪುರ ಮತ್ತು ಕೋಲಾರ ನಗರ ಇವುಗಳನ್ನು ಗಮನಿಸಿ ಒಂದು ಆತಂಕದ ವಾತಾವರಣ ಉಂಟಾಗಿದೆ ಕೋಲಾರ ಪಟ್ಟಣದಲ್ಲಿ ಎನ್ನುವ ಒಂದು ಭಾವನೆ ಸಾರ್ವಜನಿಕರ ಬಲಯದಲ್ಲಿ ಉಂಟಾಗಿತ್ತು ಆದರೆ ಕೋಲಾರ ಜಿಲ್ಲಾ ಪೊಲೀಸರು ನಮ್ಮ ಡಿಜಿ ಮತ್ತು ಐಜಿಪಿ ಹಾಗೂ ಇತರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಮೂರು ಕೊಲೆ ಪ್ರಕರಣಗಳನ್ನು ಅತ್ಯಂತ ತ್ವರಿತವಾಗಿ ಅದರ ಉದ್ದೇಶ ಏನಾಗಿತ್ತು ಆ ಕೊಲೆಯನ್ನು ಮಾಡಿದವರು ಯಾರು ಮತ್ತು ಆ ಕೊಲೆಯನ್ನು ಮಾಡಿದವರನ್ನು ಶೇಕಡ 90% ಜನರನ್ನು ಬಂಧಿಸಿದ್ದಾರೆ ಅಲ್ಲದೆ ಮೊನ್ನೆ ಕೋಲಾರ ನಗರದಲ್ಲಿ ನಡೆದಂತಹ ಏನು ಕೊಲೆ ಇದೆ ಅಪ್ರಾಪ್ತ ವಯಸ್ಸಿನ ಬಾಲಕನನ್ನು ಅಪ್ರಾಪ್ತ ವಯಸ್ಸಿನ ಯುವಕರು ಒಂದು ಇರಿದು ಕೊಲೆ ಮಾಡಿದಂತಹ ಪ್ರಕರಣದಲ್ಲೂ ಸಹ ಅದು ಬಹಳ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿಯ ಸೆನ್ಸೇಷನ್ ಭಯ ಇದನ್ನು ಉಂಟು ಮಾಡಿತ್ತು ಇವರನ್ನು ಸಹ ಬಹಳ ಯಾರು ಕೊಲೆಯನ್ನು ಮಾಡಿದರು ಇದರ ಹಿನ್ನೆಲೆ ಏನು ಇವುಗಳೆಲ್ಲವನ್ನ ಪರಿಶೀಲಿಸಿ ಅವರನ್ನು ಕೂಡ ಬಂಧಿಸಿದ್ದಾರೆ ಈ ವರ್ಷ ನಡೆದಿರತಕ್ಕಂತಹ ಬಹಳಷ್ಟು ಕೊಲೆ ಪ್ರಕರಣಗಳನ್ನು ನಾನು ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಇದರಲ್ಲಿ ವೈಯಕ್ತಿಕ ದ್ವೇಷಕ್ಕಾಗಿ ಗಂಡ ಹೆಂಡತಿರ ವೈಷಮ್ಯಕ್ಕಾಗಿ ಮತೀಯ ವೈಯಕ್ತಿಕ ದ್ವೇಷಕ್ಕಾಗಿ ವರದಕ್ಷಿಣೆ ಕೊಲೆಗಾಗಿ ಅಕ್ರಮ ಸಂಬಂಧ ಅಥವಾ ಪ್ರೀತಿ ಕಾರಣಕ್ಕಾಗಿ ಅತ್ಯಾಚಾರದ ಜೊತೆ ಕೊಲೆ ತಂದೆ ತಾಯಿಗಳೇ ತಮ್ಮ ಮಕ್ಕಳನ್ನು ಕೊಂದಾಕಿರ್ತಕ್ಕಂಥ ಪ್ರಕರಣಗಳು ಬೇರೆ ಬೇರೆ ಕೌಟುಂಬಿಕ ಕಾರಣಗಳಿಗಾಗಿ ಮತ್ತೆ ಕೊಲೆ ಅಂತ ವರದಿಯಾಗಿ ಕೊಲೆ ಅಲ್ಲ ಅಂತ ಸಾಬೀತಾದ ಪ್ರಕರಣಗಳು ಕೂಡ ಇದ್ದಾವೆ ಒಂದು ಕೊಲೆ ಪ್ರಕರಣ ಮಾತ್ರ ಈ ವರ್ಷ ಪತ್ತೆಯಾಗಿಲ್ಲ 37ರಲ್ಲಿ ಒಂದು ಪತ್ತೆಯಾಗಿಲ್ಲ 36 ಕೊಲೆ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಅದರಲ್ಲಿ ಪೂರ್ವ ನಿಯೋಜಿತ ಕೊಲೆ ಪ್ರಕರಣಗಳು 37ರಲ್ಲಿ ಅಂದರೆ ವೈಯಕ್ತಿಕ ದ್ವೇಷ ಪ್ರೀತಿ ವೈಯಕ್ತಿಕ ದ್ವೇಷ ಪ್ರೀತಿ ಇರಬಹುದು ಅಥವಾ ಅಕ್ರಮ ಸಂಬಂಧಕ್ಕಾಗಿರಬಹುದು ಗಂಡ ಹೆಂಡತಿರ ನಡುವಿನ ವೈಷಮ್ಯಕ್ಕಾಗಿರಬಹುದು ಅಥವಾ ತಂದೆ ತಾಯಿಗಳು ಬೇರೆ ಬೇರೆ ಕಾರಣಕ್ಕೆ ಕೌಟುಂಬಿಕ ಕಾರಣಕ್ಕೆ ತಮ್ಮ ಮಕ್ಕಳನ್ನು ಕುಂದಾಕಿರತಕ್ಕಂಥ ಪ್ರಕರಣಗಳಿರ್ಬೋದು ಇವನ್ನೆಲ್ಲವನ್ನು ಹೊರತುಪಡಿಸಿದರೆ ಪ್ರೀ ಪ್ಲ್ಯಾನ್ಡ್ ಮರ್ಡರ್ಸ್ ಅಂತ ಮರ್ಡರ್ಸ್ ಇರತಕ್ಕಂಥದ್ದು 4 ವರದಿಯಾಗಿದ್ದಾವೆ ಮತ್ತು ಸಾರ್ವಜನಿಕರಲ್ಲಿ ನಂಬಿಕೆ ಬರಬೇಕು ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಎನ್ನುವ ಕಾರಣಕ್ಕಾಗಿ ಕಳೆದ 3 ದಿವಸಗಳಲ್ಲಿ ನಾವು ರೌಡಿ ಚಟಿಕೆ ಬಯಟಿಕೆಗಳ ವಿರುದ್ಧ ತೀವ್ರತರವಾದ ಕ್ರಮವನ್ನು ಕೈಗೊಂಡಿದ್ದೇವೆ ನಾನು ನಿಮಗೆ ಹೇಳೋದಕ್ಕೆ ಒಂದು ಮಾತನ್ನು ಇಷ್ಟಪಡ್ತೇನೆ ಕಳೆದ 3 ಪ್ರಕರಣಗಳು ಏನಿದ್ದಾವೆ ಅದರಲ್ಲಿ ವಿ ಹ್ಯಾವ್ ಐಡೆಂಟಿಫೈಡ್ 18 ಜನ ಆರೋಪಿಗಳನ್ನು ಗುರುತು ಮಾಡಿದ್ದಾವೆ FIR ಪ್ರಕಾರ ಅಂದರೆ FIRನಲ್ಲಿ 18 ಜನ ಆರೋಪಿಗಳನ್ನು ಗುರುತು ಮಾಡಿದ್ದೇವೆ ಆದರೆ ತನಿಖೆಯ ವೇಳೆ ಒಟ್ಟು ಆರೋಪಿಗಳಿದ್ದಂದ್ರೆ 27 ಜನ ಅದರಲ್ಲಿ 17 ಜನರನ್ನು ಕಳೆದ 3 ಕೊಲೆ ಪ್ರಕರಣಗಳಲ್ಲಿ ಬಂಧಿಸಲಾಗಿದೆ ಇನ್ನು 5 ಜನರು ತಲೆ ತಪ್ಪಿಸ್ಕೊಂಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಇರತಕ್ಕಂಥ ಭೀತಿಯನ್ನು ನಿವಾರಿಸುವುದಕ್ಕಾಗಿ ಮತ್ತು ರೌಡಿ ಚಟುವಟಿಕೆಗಳ ವಿರುದ್ಧ ತೀವ್ರತರವಾದ ಕ್ರಮವನ್ನು
ಕೈಗೊಳ್ಳುವುದಕ್ಕಾಗಿ ದಾಳಿಗಳನ್ನು ಆಯೋಜಿಸಲಾಗಿದೆ. ಒಟ್ಟು ಕಳೆದ 6 ದಿವಸದಲ್ಲಿ 197 ರೌಡಿ ಮನೆಗಳನ್ನು ಸರ್ಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, ಅಪ್ರಾಪ್ತ ವಯಸ್ಕನ ರೌಡಿಗಳನ್ನು ಹೊರತುಪಡಿಸಿ ಜಿಲ್ಲೆಯಾದ್ಯಂತ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಯುವಕರು ಸಿಗರೇಟ್ ಸೇರ್ತಾ ಇರ್ಬೋದು ಅಥವಾ ಯಾವುದೋ ಅಡ್ಡದಲ್ಲಿ ಕುಳಿತಿರ್ಬೋದು, ಇಂಥವ್ರನ್ನ ಗುರುತಿಸಿ 391 ಕರ್ನಾಟಕ ಪೊಲೀಸ್ ಕಾಯ್ದೆಯಡಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅವರ ತಂದೆ ತಾಯಿಗಳನ್ನು ಪೊಲೀಸ್ ಠಾಣೆಗೆ ಕರೆಸಿ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಗಮನ ಕೊಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಯಾತಕ್ಕೋಸ್ಕರ ಅವರು ಗಮನ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಶಾಲೆಗೆ ಯಾಕೆ ಹೋಗ್ತಾ ಇಲ್ಲ, ಅವರು ಶಾಲೆಗೆ ಹೋಗದೆ ಇರೋದು ತಂದೆ ತಾಯಿಗಳ ಗಮನಕ್ಕೆ ಯಾಕೆ ಬಂದಿಲ್ಲ, ಇಂಥ ವಿಚಾರಗಳನ್ನು ಕೂಡ 391 ಪ್ರಕರಣಗಳಲ್ಲಿ ಪೊಲೀಸ್ನವರು ಮಾಡಿದ್ದಾರೆ. ನಮ್ಮ ಜಿಲ್ಲಾ ಪೊಲೀಸ್ನವರು 312 ಸ್ಥಳಗಳಲ್ಲಿ ಮಾದಕ ವಸ್ತುಗಳಿಗಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ, ದಾಳಿಗಳನ್ನು ಮಾಡಿದ್ದಾರೆ, ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 6 ಪ್ರಕರಣಗಳಲ್ಲಿ ಎನ್ ಡಿ ಪಿ ಎಸ್ ಆ್ಯಕ್ಟ್, ಕಳೆದ 6 ದಿವಸದಲ್ಲಿ ಹೇಳ್ತಾ ಇರೋದು ನಾನು, ಎನ್ ಡಿ ಪಿ ಎಸ್ ಆ್ಯಕ್ಟ್ರಲ್ಲಿ 6 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. 78 ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯ ಎಲ್ಲಿ ಈ ರೀತಿಯ ಅಪ್ರಾಪ್ತ ವಯಸ್ಸಿನ ಬಾಲಕರು ಯುವಕರು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿದಾರೋ ಟೀಚರ್ಗಳ ಮೂಲಕವೇ ಅವರ ಸ್ಕೂಲ್ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸಿಗರೇಟ್, ಟೊಬ್ಯಾಕೋ ಅಂದರೆ ಬಾಯಿಗೆ ಒತ್ತಿಸ್ತಕ್ಕಂಥ ಟೊಬ್ಯಾಕೋ, ಹನ್ಸ್ ಮತ್ತು ಮೊಬೈಲ್ ಫೋನ್ಗಳು ಕೂಡ ಆಯಾ ಟೀಚರ್ಗಳು ವಶಪಡಿಸಿಕೊಂಡು ಅವರೇ ಆಶ್ಚರ್ಯವನ್ನು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಅಂಥ ಸಂದರ್ಭಗಳಲ್ಲಿ ಮಕ್ಕಳ ಹೆಸರನ್ನು ಮಕ್ಕಳಿಗೆ ಆಘಾತ ಕೂಡ ಆಗಬಾರ್ದು, ಅವಮಾನ ಕೂಡ ಆಗಬಾರ್ದು ಅನ್ನುವ ಕಾರಣಕ್ಕೆ ಅವರ ತಂದೆ ತಾಯಿಗಳನ್ನು ಪ್ರತ್ಯೇಕವಾಗಿ ಕರೆದು ನೋಡಿ ಈ ರೀತಿ ಆಗ್ತಾ ಇದೆ, ದಯವಿಟ್ಟು ಒಮ್ಮೆಯಾದರೂ ನೀವು ಮಕ್ಕಳ ಶಾಲೆಗೆ ಭೇಟಿ ನೀಡತಕ್ಕಂತಹ ಅವರ ಬ್ಯಾಗ್ಗಳನ್ನು ಪರಿಶೀಲನೆ ಮಾಡ್ತಕ್ಕಂತಹ ಅವರು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನೋಡ್ತಕ್ಕಂತಹ, ಮತ್ತು ಅದೇ ರೀತಿ ತಂದೆ ತಾಯಿಗಳು ಮತ್ತು ಬೋಧಕರು ಒಂದು 2 ತಿಂಗಳಿಗೊಂದ್ಸಾರಿ ಒಂದ್ಸಾರಿನಾದರೂ ಸೇರಿ ಒಂದು ಪೋಷಕ ಬೋಧಕ ಸಮ್ಮೇಳನವನ್ನು ಶಾಲೆಗಳಲ್ಲಿ ಮಾಡಬೇಕು ಅನ್ನುವ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದೇವೆ. ಪೋಷಕ ಬೋಧಕ ಸಮ್ಮೇಳನದ ನಡೆಯುವಂಥ ಸಂದರ್ಭದಲ್ಲಿ ಸಭೆಗಳು ನಡೆಯುವಂಥ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಇನ್ಸ್ಪೆಕ್ಟರ್ಗಳನ್ನು ಸಬ್ ಇನ್ಸ್ಪೆಕ್ಟರ್ಗಳನ್ನು ದಯವಿಟ್ಟು ಆಹ್ವಾನ ಮಾಡಿ ನಾವು ಬರ್ತೇವೆ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಕಾನೂನು ಸಂಘರ್ಷಕ್ಕೆ ಒಳಗಾಗಬಾರ್ದು, ಕಾನೂನನ್ನು ಪಾಲಿಸಬೇಕು ಮತ್ತು ಒಳ್ಳೆಯ ನಾಗರಿಕರಾಗಿ ಹೇಗೆ ರೂಪುಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳುವಳಿಕೆ ನೀಡುತ್ತೇವೆ ಅಂತೇಳಿ ಸಂಬಂಧಿಸಿದ ಶಾಲಾ ಆಡಳಿತ ಮಂಡಳಿಯನ್ನು ಸಹ ನಾವು ಮನವಿಯನ್ನು ಮಾಡಿದ್ದೇವೆ. ಇದುವರೆಗೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 225 ಶಾಲೆಗಳಿಗೆ ಕಳೆದ ಈ ವರ್ಷ 2023ರಲ್ಲಿ 223 ಶಾಲೆಗೆ 225 ಶಾಲೆಗಳಿಗೆ ಭೇಟಿ ನೀಡಿ ಒಂದು ಟ್ರಾಫಿಕ್ ನಿಯಮಾವಳಿಯಿಂದ ಹಿಡಿದು ಎನ್ ಡಿ ಪಿ ಎಸ್ ಕಾಯ್ದೆಯವರೆಗೂ ಸಹ ಅವರಿಗೆ ವಿವರಗಳನ್ನು ನಾವು ನೀಡಿದ್ದೇವೆ. ಜೊತೆಗೆ ನಾನು ಹೇಳ್ತಾ ಇದ್ದೆ 8, 9, 10 ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಮೊಬೈಲ್ ತರುವುದನ್ನು ಅವ್ರ ತಂದೆ ತಾಯಿಗಳು ಅವಕಾಶ ನೀಡಬಾರ್ದು, ಮತ್ತು ಬೋಧಕರು ಟೀಚರ್ಸ್ ಯಾರಿದ್ದಾರೆ ಅವರು ಕೂಡ ಅವಕಾಶ ನೀಡಬಾರ್ದು ಅಂತ ಹೇಳಿದ್ದೇವೆ. 3ನೇ ತಾರೀಕಿನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಮೊಬೈಲ್ಗಳು ಬಾಲಕರ ಶಾಲಾ ಬಾಲಕರು ಬಾಲಕಿಯರು ಸ್ಕೂಲ್ಗೆ ತರತಕ್ಕಂತಹ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಕೆಲವರಿಗೆ ಅವಶ್ಯಕತೆ ಇರ್ಬೋದು, ಆದರೆ ಅಂಥ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲೂ ಅದನ್ನು ಟೀಚರ್ಸ್ ಜೊತೆ ಡಿಪಾಸಿಟ್ ಮಾಡಿ ಹೋಗುವಾಗ ತೆಗೆದುಕೊಂಡು ಹೋಗ್ಬೋದು. ಯಾಕಂದರೆ ಕೆಲವರು ತಂದೆ ತಾಯಿಗಳು ಉದ್ಯೋಗಿಗಳಿರ್ಬೋದು, ಆ ಉದ್ಯೋಗಗಳಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅವ್ರದ್ದೇನೋ ಒಂದು ಮೆಸೇಜ್ ಕೊಡ್ಬೋದು ಇತ್ಯಾದಿ ಏನೇ ಇದ್ರೂ ಸಹ ಮಕ್ಕಳು ಅದನ್ನು
ತರಗತಿ ಒಳಗಡೆ ತೆಗೆದುಕೊಂಡು ಹೋಗದಾಗೆ ಒಂದು ಎಚ್ಚರಿಕೆಯನ್ನು ವಹಿಸಿ ಅದನ್ನು ತಮ್ಮ ಸಂಬಂಧಿಸಿದ ಟೀಚರ್ಸ್ ಜೊತೆ ಡಿಪಾಸಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಒಟ್ಟಾರೆ ನಾನು ಈಗಾಗಲೇ ಹೇಳಿದಾಗೆ ಈ ವರ್ಷ ಏನು ರೌಡಿ ಚಟುವಟಿಕೆಗಳು ಅದರ ನಿಯಂತ್ರಣಕ್ಕೆ ಕೋಲಾರ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದಾರೆ. 37 ನಾನೇನು ಹೇಳ್ತಾ ಇದ್ದೀನಿ ಕೊಲೆ ಪ್ರಕರಣಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, 4 ಯೋಜಿತ ಅಂದರೆ ಪ್ಲ್ಯಾನ್ಡ್ ಮರ್ಡರ್ಸ್, ಬಹಿರಂಗವಾಗಿ ಒಂದು ಹಾಡು ಹಗಲಲ್ಲೇ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಆಗಿರತಕ್ಕಂಥ 4 ಕೊಲೆ ಪ್ರಕರಣಗಳನ್ನು ನಾನು ನಮ್ಮ ಅಂಕಿಅಂಶಗಳು ತೋರಿಸ್ತಾ ಇದ್ದಾರೆ. ಉಳಿದಂತೆ ಮೊನ್ನೆ ನಡೆದ ಕೊಲೆ ಪ್ರಕರಣ 3 ತಾರೀಕು ಅದನ್ನು ಬಹಳ ದುಃಖಕರ ವಿಷಯ ಅಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಸಿನ ಬಾಲಕನನ್ನು ಯುವಕನನ್ನು ಅಪ್ರಾಪ್ತ ವಯಸ್ಸಿನ ಹುಡುಗರೇ ಬಹುತೇಕ ಅವರೇ, ಇನ್ನಿಬ್ಬರು ಮಾತ್ರ ಪ್ರಾಪ್ತ ವಯಸ್ಕರು ಸಿಕ್ಕಿದ್ದಾರೆ, ಅವರಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಉಳಿದಂತೆ ಎಲ್ಲರೂ ಕೂಡ ಅಪ್ರಾಪ್ತ ವಯಸ್ಸಿನ ಬಾಲಕರು ಯುವಕರು ಅಂತ ಹೇಳ್ಬೋದು. ಈ ಕಡೆ ಯುವಕರು ಅಲ್ಲ, ಈ ಕಡೆ ಬಾಲಕರು ಅಲ್ಲ, ಅಂಥ ನಡುವಯಸ್ಸಿನವರು ಮಧ್ಯದವರು ಅವರನ್ನೆಲ್ಲರೂ ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ಯಾಕೆ ಮಕ್ಕಳಲ್ಲಿ ಅಂಥ ಕ್ರೌರ್ಯ ಮನೆ ಮಾಡಿದೆ ಅನ್ನುವುದು ಕೂಡ ನಮಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥ ವಿಷಯ. ಯಾಕಂದರೆ ಮಕ್ಕಳ ಮನಸ್ಸು ನಾವು ಯಾವಾಗಲೂ ಹೇಳ್ತೇವೆ ಮುಗ್ಧವಾಗಿರ್ತದೆ, ಮಕ್ಕಳ ಮನಸ್ಸು ಮೃದುವಾಗಿರ್ತದೆ ಅನ್ನುವುದು ನಮ್ಮೆಲ್ಲರ ಭಾವನೆ. ಆದರೆ ಈ ಪ್ರಕರಣದಲ್ಲಿ ಮಕ್ಕಳ ವಯಸ್ಸಿನವರೇ, ಅಪ್ರಾಪ್ತ ವಯಸ್ಸಿನವರೇ ಈ ರೀತಿಯ ಕೃತ್ಯವನ್ನು ಎಸಗಿರುವುದು ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡತಕ್ಕಂಥ ವಿಷಯ. ಈ ಹಿನ್ನೆಲೆ ಒಳಗಡೆ ಇನ್ನು ಮುಂದೆಯೂ ಸಹ, ಹಿಂದೆನೂ ಮಾಡಿದ್ದೀವಿ, ಇನ್ನು ಮುಂದೆಯೂ ಸಹ ಶಾಲಾ ಕಾಲೇಜುಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಅಲ್ಲಿ ಒಂದು ಶೈಕ್ಷಣಿಕವಾಗಿ ಅವರನ್ನು ಇರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಈ ರೀತಿಯ ಒಂದು ಎಜುಕೇಷನಲ್ ಅವರಿಗೆ ತಿಳುವಳಿಕೆ ನೀಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಅದು ನಮ್ಮೆಲ್ಲರ ಜವಾಬ್ದಾರಿ. ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿರ್ತೇನೆ. ನಾನು ಟೌನ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಇದು ಮೊದಲು ಒಂದು ಘಟನೆ ಆಗ್ತದೆ 2ನೇ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಘಟನೆಯಾದಾಗ ಈ ಪ್ರಕರಣದಲ್ಲಿರ್ತಕ್ಕಂಥ ಆರೋಪಿಗಳಲ್ಲಿ ಕೆಲವರು ಹಲ್ಲೆಯನ್ನು ಮಾಡಿ 307 IPC ಕತ್ತಿಯಲ್ಲಿ ಹಲ್ಲೆಯನ್ನು ಮಾಡಿ 307 IPCಯಲ್ಲಿ ಪ್ರಕರಣ ದಾಖಲಾಗಿರ್ತದೆ. ದಾಖಲಾದ ನಂತರ ಅದನ್ನು ಸಹಜವಾಗಿ ಬಾಲಕರೇ ಅಂದರೆ ಅಪ್ರಾಪ್ತ ವಯಸ್ಕಿನ ಯುವಕರು ಅದರಲ್ಲಿ ಇದ್ದುದರಿಂದ ಮಹಿಳಾ ಪೊಲೀಸ್ ಠಾಣೆಗೆ ಅದರ ತನಿಖೆಯನ್ನು ಕೊಟ್ಟಿರ್ತವೆ. ಮತ್ತು ಆರೋಪಿಗಳು ಅಪ್ರಾಪ್ತ ವಯಸ್ಕಿನವರು ಆದ್ದರಿಂದ ಅವರನ್ನು ನಾವು ಬಾಲ ನ್ಯಾಯಮಂಡಳಿಗೆ ಪ್ರೊಡ್ಯೂಸ್ ಮಾಡಿರ್ತೇವೆ. ಬಾಲ ನ್ಯಾಯಮಂಡಳಿಯ ಅಪ್ರಾಪ್ತ ವಯಸ್ಸಿನ ಬಾಲಕರು ಆದ್ದರಿಂದ ಅವ್ರಿಗೆ ಬಾಲ ನ್ಯಾಯಮಂಡಳಿ ತನ್ನ ಮುತುವರ್ಜಿಯಲ್ಲಿ, ಅದನ್ನು ಅರೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ತಮ್ಮ ಮುತುವರ್ಜಿಯಲ್ಲಿ ತಮ್ಮ ಕಣ್ಗಾವಲಿನಲ್ಲಿ ಇಟ್ಟಿರ್ತಾರೆ. 22 ದಿವಸಗಳ ನಂತರ ಅವರು ಬಿಡುಗಡೆಗೊಂಡು ಆಚೆ ಬರ್ತಾರೆ. ಬಂದ ನಂತರ ಅದರಲ್ಲಿ ಒಬ್ಬ ಬಾಲಕ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವರ ಮಗನಾದ್ರಿಂದ, ಹೆಡ್ ಕಾನ್ಸ್ಟೇಬಲ್ ಅವರ ಹೆಸರನ್ನು ಕೂಡ ನಾನು ಹೇಳಲ್ಲ ಈಗ, ಯಾಕಂದರೆ ಹೇಳಿದ್ರೆ ಆ ಮಗುವಿನ ಆ ಯುವಕನ ಐಡೆಂಟಿಟಿ ಕೂಡ ಹೇಳ್ದಂಗಾಗುತ್ತೆ ಅಂತೇಳಿ ಅವರನ್ನು SP ಅವರು ಕರೆದು ಮಾತನಾಡಿ ಅವರು ರಿಕ್ವೆಸ್ಟ್ ಮಾಡ್ತಾರೆ ನಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಆ ಹುಡುಗ ಒಳ್ಳೆಯವನಾಗಬೇಕು ಅಂತೇಳಿ ಆತನನ್ನು ಬೇರೆ ಕಡೆ ಕೂಡ ಕರ್ಕೊಂಡು ಹೋಗ್ತಾರೆ ಎಜುಕೇಷನ್ಗೆ. ಆದರೆ ದುರಾದೃಷ್ಟವಶಾತ್ ಆ ಅಪ್ರಾಪ್ತ ವಯಸ್ಸಿನ ಯುವಕ ಕೋಲಾರ ಮತ್ತು ತಾನು ಇದ್ದಂಥ ಸ್ಥಳದಲ್ಲಿ
ತನ್ನ ಚಟುವಟಿಕೆಗಳನ್ನು ಈ ರೀತಿಯ ರೌಡಿ ಚಟುವಟಿಕೆಗಳನ್ನು ಮುಂದುವರಿಸ್ತಾನೆ. ಈ ನಡುವೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳು ಬದಲಾವಣೆ ಆಗ್ತಾರೆ. ಈತನ ಚಟುವಟಿಕೆಗಳನ್ನು ಯಾರು ಗಮನಿಸುವುದಕ್ಕಾಗಲಿ ನಿಗಾ ವಹಿಸುವುದಕ್ಕಾಗಲಿ ವಿಫಲರಾಗ್ತಾರೆ. ಆ ವೈಫಲ್ಯತೆಗಾಗಿ ನಾನು ಕೋಲಾರ ಟೌನ್ ಇನ್ಸ್ಪೆಕ್ಟರ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವೇನು ತನಿಖೆಯನ್ನು ಮಾಡ್ತಾ ಇದ್ದೀವಿ, ತನಿಖೆಯಲ್ಲಿ ಪ್ರಥಮ ವರ್ತಮಾನ ವರದಿಯಲ್ಲಿ ಕೇವಲ 4 ಜನ ಅಂತ ಹೇಳಿ ಗುರುತಿಸಿದ್ವಿ. ಆದರೆ ಬಂಧಿತರನ್ನು ವಿಚಾರಣೆ ಮಾಡಿದಾಗ ಯಾರು ಈಗ ಮೃತಪಟ್ಟಿದ್ದಾನೋ ಆ ಬಾಲಕನನ್ನು ಅಪಹರಣ ಮಾಡಿ, ಒಂದು ಪಾರ್ಕ್ನಿಂದ ಅಪಹರಣ ಮಾಡಿ ಹಿಂದಿನ ದ್ವೇಷದ ಹಿನ್ನೆಲೆಯಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಅವರು ಕುಡಿದ ಅಮಲಿನಲ್ಲಿ, ಎಲ್ಲರೂ ಕೂಡ ಕುಡಿದಿರ್ತಾರೆ, 8 ಜನ ಕೂಡ ಕುಡಿದಿರ್ತಾರೆ. ಕುಡಿದ ಅಮಲಿನಲ್ಲಿ, ನಾವು ಮೊದಲು ಗಾಂಜಾ ಇರ್ಬೋದು, ಗಾಂಜಾ ಸೇವನೆ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ವಿಚಾರಣೆ ಕಾಲದಲ್ಲಿ ಗೊತ್ತಾಗಿದೆ ಅವರು ಕುಡಿದ ಅಮಲಿನಲ್ಲಿ ಹಲ್ಲೆಯನ್ನು ಮಾಡಿ ಅವರನ್ನು, ಆ ಬಾಲಕನನ್ನು ಭಾಳ ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ಎಲ್ಲ 8 ಜನ ಆರೋಪಿಗಳಲ್ಲಿ 6 ಜನರನ್ನು ಬಂಧಿಸಿದ್ದಾರೆ. 7 ಜನರನ್ನು ಬಂಧಿಸಿದ್ದಾರೆ. ಬಂಧನದ ನಂತರವೂ ಅವರು, ನಿಮಗೆ ಆಶ್ಚರ್ಯ ಆಗ್ಬೋದು, ಅವರು ಹೊರ ರಾಜ್ಯಗಳಲ್ಲೆಲ್ಲ ಸುತ್ತಾಡಿ 3 ಜನ ಆರೋಪಿಗಳು ಅವರನ್ನು ಪತ್ತೆ ಹಚ್ಚುವುದಕ್ಕೆ ಎಸ್ ಪಿ ಅವರ ನೇತೃತ್ವದಲ್ಲಿ 4 ತಂಡಗಳನ್ನು ಮಾಡಲಾಗಿತ್ತು. ಹೊರ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ಅವರಿರತಕ್ಕಂತಹ ಗೌಪ್ಯ ಸ್ಥಳವನ್ನು ಪತ್ತೆ ಮಾಡಿ ತೆಗೆದುಕೊಂಡು ಬಂದ ನಂತರ ಇನ್ನೊಬ್ಬ ಆರೋಪಿಯನ್ನು ತೋರಿಸ್ತೇವೆ ಅಂತ ಕರ್ಕೊಂಡೋಗಿ, ಬಹಳ ಇದ್ದಂತಹ ನಮ್ಮ ಪೊಲೀಸರ ಕಣ್ಣಿಗೆ ಅಲ್ಲಿರ್ತಕ್ಕಂಥ ಮಣ್ಣನ್ನು ಎರಚಿ ತಪ್ಪಿಸಿಕೊಡುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಹಲ್ಲೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸುವುದಕ್ಕಾಗಿ ಮತ್ತು ಆತ್ಮರಕ್ಷಣೆಗಾಗಿ ಗುಂಡನ್ನು ಆರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅವರು ಇಬ್ಬರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನ ಯುವಕರು ಇಬ್ಬರೂ ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ವಿಷಯದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾರು ಈ ಕೊಲೆಯಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ, ಇಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಅಪ್ರಾಪ್ತ ವಯಸ್ಸಿನ ಯುವಕರು. ಅವ್ರಿಗೆ ಯಾರು ಶೆಲ್ಟರ್ ಕೊಟ್ಟಿದ್ದಾರೆ, ಆಶ್ರಯವನ್ನು ಕೊಟ್ಟಿದ್ದಾರೆ, ದುಡ್ಡನ್ನು ಕೊಟ್ಟಿದ್ದಾರೆ, ಯಾರು ಅವ್ರಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ, ಅವರೆಲ್ಲವನ್ನ ಪತ್ತೆ ಹಚ್ಚಿ ನಾವು ಅವರೆಲ್ಲರನ್ನು ಕೂಡ ಬಂಧಿಸ್ತೇವೆ. ಯಾವ ನಮ್ಮ ತಂದೆ ತಾಯಿಗಳು ಆದ್ದರಿಂದ ನಮ್ಮ ಮಕ್ಕಳಿಗೆ ಸಹಾಯ ಮಾಡೋದು ಬಹಳ ಅನಿವಾರ್ಯ ಆಗಿತ್ತು ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅವ್ರ ಮಕ್ಕಳಿಗೆ ಸಂಬಂಧಪಟ್ಟದ್ದು, ಸಮಾಜಕ್ಕೆ ಸಂಬಂಧಪಟ್ಟದ್ದಲ್ಲ. ಕೊಲೆಯಂಥ ಗಂಭೀರ ಪ್ರಕರಣದಲ್ಲಿ ಗೊತ್ತಾದಾಗ ಅವರು ತಮ್ಮ ಮಕ್ಕಳನ್ನು ಪೊಲೀಸರ ವಶಕ್ಕೆ ಒಪ್ಪಿಸಬೇಕಾಗಿತ್ತು, ಆದರೆ ಹಾಗೆ ಮಾಡಿಲ್ಲ ಅವರು. ಆ ರೀತಿ ಯಾರು ಮಾಡಿಲ್ಲ, ವಿಚಾರಣೆ ಕಾಲದಲ್ಲಿ ಯಾರು ಕಂಡು ಬಂದಿದೆ ಇವತ್ತು ನಾನು ಡಿಸ್ಕ್ಲೋಸ್ ಮಾಡಲ್ಲ, ಅದನ್ನು ಖಂಡಿತವಾಗಿ ಅವರು ಕೂಡ ಬಂಧನಕ್ಕೆ ಒಳಗಾಗ್ತಾರೆ. ಯಾರು ಈ ಮಕ್ಕಳಿಗೆ ಓಡೋಗೋದಕ್ಕೆ ಸಹಾಯ ಮಾಡಿದ್ದಾರೆ, ಯಾರು ಹಣಕಾಸಿನ ನೆರವನ್ನು ಕೊಟ್ಟಿದ್ದಾರೆ, ಯಾರು ಇವ್ರನ್ನ ಕರ್ಕೊಂಡೋಗಿ ಬಸ್ ಹತ್ತಿಸಿ ಕಳಿಸಿದ್ದಾರೆ, ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ಆಗ್ತಾರೆ. ಎಲ್ಲರೂ ಕೂಡ ಈ ಕೊಲೆ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ತಿಳಿದು ಅವರ ವಿರುದ್ಧ ತನಿಖೆಯನ್ನು ಮಾಡಲಾಗ್ತದೆ ಮತ್ತು ನಾವು ಬಂಧಿಸ್ತೇವೆ. ಒಟ್ಟಾರೆ ಕೋಲಾರದಂತಹ ಶಾಂತಿಪ್ರಿಯ ಪಟ್ಟಣದಲ್ಲಿ, ಶಾಂತಿಪ್ರಿಯ ನಗರದಲ್ಲಿ ಕಳೆದ ಅಥವಾ ಒಂದು ಶಾಂತಿಪ್ರಿಯ ಜಿಲ್ಲೆ ಇದು ಕೋಲಾರ. ತನ್ನ ಇಲ್ಲಿಯ ಜನ ತಮ್ಮ ಹೋರಾಟಗಳಿಗೆ, ತಮ್ಮ ದಿಟ್ಟ ನಿಲುವುಗಳಿಗೆ ಹೆಸರಾದವರು. ಇಂತಹ ಜಿಲ್ಲೆಯಲ್ಲಿ ಕಳೆದ 3 ಕೊಲೆ ಪ್ರಕರಣಗಳು ಏನು ಒಂದು ಭೀತಿಯನ್ನು ಉಂಟು ಮಾಡಿದ್ದಾವೆ, ಖಂಡಿತವಾಗಿ ಅದನ್ನು ನಿವಾರಿಸ್ತೇವೆ. ಎಲ್ಲರೂ ಕೂಡ ನಾಗರಿಕರಲ್ಲಿ ನಮ್ಮ ಎಸ್ ಪಿ ಅವರ ಪರವಾಗಿ, ನಮ್ಮ ಇತರ ಅಧಿಕಾರಿಗಳ ಪರವಾಗಿ ಭರವಸೆಯನ್ನು ಕೊಡ್ತೇನೆ.
ಯಾವುದೇ ಕಾರಣಕ್ಕೆ ಯಾರೂ ಭಯಪಡುವ ಅಗತ್ಯವಿಲ್ಲ. ಮತ್ತು ಇನ್ನೂ ಒಂದು ನನ್ನ ಮನವಿ ಏನಂತ ಹೇಳಿದ್ರೆ, ಅನೇಕ ಸಣ್ಣ ಪುಟ್ಟ ಅಡ್ಡಗಳು ಪೊಲೀಸರ ಗಮನಕ್ಕೆ ಬರದೇ ಇರಬಹುದು. ಅಂಥ ಅಡ್ಡಗಳಿಗೆ ಈ ರೀತಿ ಪುಂಡು ಪೋಕುಗಳು ಎಲ್ಲಿ ಕೂರ್ತಾರೆ, ಅವ್ರ್ಯಾರು ತಮ್ಮ ಹೆಸರನ್ನ ಹೇಳಬೇಕಾಗತ್ಯ ಇಲ್ಲ. ಮತ್ತು ಇವರು ಈ ಗ್ಯಾಂಗ್ ಏನಿದೆ, ಈ ಅಪ್ರಾಪ್ತ ವಯಸ್ಸಿನ ಯುವಕರ ಗ್ಯಾಂಗು, ಹಾಗಾಗಿ ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡಿದೆ, ರೀಲ್ಸ್ ಮಾಡಿ. ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬಂದು ಈಗಾಗಲೇ ಅದರ ಹಿಂದೆನೇ ಕೇಸ್ ರಿಜಿಸ್ಟರ್ ಆಗಿದೆ. ಆದರೆ ಎರಡು ವಿಡಿಯೋಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಅದರಲ್ಲಿರತಕ್ಕಂಥ 21 ಜನರನ್ನು ಸಹ ನಾವು ಐಡೆಂಟಿಫೈ ಮಾಡಿದ್ದೇವೆ. ಮತ್ತು ಅವರ ವಿರುದ್ಧ ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತು ಇತರ ಕಾಯ್ದೆಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇವೆ. ನಾನು ತಮ್ಮಲ್ಲಿ, ಮಾಧ್ಯಮದ ಮಿತ್ರರಲ್ಲಿ ಮತ್ತು ಎಲ್ಲ ಇತರ ನಾಗರಿಕ ಬಂಧುಗಳಲ್ಲಿ ನಾನೇನು ಮನವಿಯನ್ನು ಮಾಡ್ತೇನೆ ಅಂತೇಳಿ, ದಯಮಾಡಿ ಆ ಥರದ ಗಮನಕ್ಕೆ ಬಂದಾಗ, ನಮ್ಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ಸ್ ಅಲ್ಲಿ ಇದೆ, ಈಗ ಅವರು ಕೂಡ ಅದನ್ನು ಗಮನಿಸ್ತಾ ಇರ್ತಾರೆ. ಆದರೆ ಒಂದೊಂದ್ಸಾರಿ ಏನಾಗುತ್ತೆ, ಅಂತಹ ಗ್ರೂಪ್ಗಳಲ್ಲಿ ನಾವು ನುಸುಳೋದಕ್ಕೆ ಆಗಲ್ಲ. ಆದರೆ ನಿಮ್ಮ ಗಮನಕ್ಕೆ ಖಂಡಿತ ಬಂದಿರ್ತದೆ, ಯಾಕಂದರೆ ನಿಮ್ಮಷ್ಟು ಒಂದು ಆ ರೀತಿಯ ಮಾಹಿತಿ ಜಾಲ, ಒಂದು ಭಾಳ ವ್ಯವಸ್ಥಿತವಾದ ಮಾಹಿತಿ ಜಾಲ ನಿಮಗಿರ್ತದೆ. ಜನ ಹೇಳ್ತಾ ಇರ್ತಾರೆ, ಪೊಲೀಸ್ನವ್ರಿಗೆ ಹೇಳೋದಕ್ಕಿಂತ ಹೆಚ್ಚು ಸುಲಲಿತವಾಗಿ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಸಾಧ್ಯ ಇರ್ತದೆ. ಆದ್ದರಿಂದ ನೀವು ಮತ್ತು ನಾಗರಿಕರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇಂಥ ವಿಡಿಯೋಗಳನ್ನ ಗುರುತಿಸಿ ನಾವು ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಬೋದು. ಈ ಹಿನ್ನೆಲೆ ಒಳಗಡೆ ಇಡೀ, ತಾವು ಹೇಳಿದಾಗೆ ಇಡೀ ಪ್ರಕರಣ ಏನಿದೆ, ಇದು ಬಹುಶಃ ನನ್ನ ಪ್ರಕಾರ ಆ ಮಕ್ಕಳನ್ನು ಮನೆಯಿಂದ ಹಿಡಿದು ಶಾಲೆಯವರೆಗೆ ಕಾಲೇಜಿನವರೆಗೆ ಸರಿಯಾಗಿ ನಿಗಾ ಗಮನ ಇಟ್ಟು ನೋಡಿದರೆ ಮತ್ತು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಸರಿಯಾಗಿ ಪೊಲೀಸರು ವಾಚ್ ಮಾಡಿದರೆ ಈ ಪ್ರಕರಣವನ್ನು ತಡೆಗಟ್ಟಬಹುದಾಗಿತ್ತು ಅಂತ ನನ್ನ ಅಭಿಪ್ರಾಯ.